ಈಗ ಇದು ಪದ್ಯ ಭಾಗವತರು ಪದ್ಯ ಹಾಡುವಾಗ ಇದನ್ನು ನುಡಿಸಲಿಕ್ಕೆ ಇದು ಮದ್ದಳೆಯ ನಡೆ ಪದ್ಯ ಇಲ್ಲದಾಗ ಇದರ ಬಿಡ್ತಿಗೆಯನ್ನು ಹೇಳಿಕೊಡ್ತೇನೆ ಭಾಗವತರು ಪದ್ಯ ಹಾಡುವಾಗ ನಡೆಯನ್ನು ನುಡಿಸಲಿಕ್ಕೆ ಧೋಮ್ ಕ ತಾಮ್ ದಿದ್ದಿ ಧೋಮ್ ಕ ತಾಮ್ ಕಿಟತ ಕ ತಾಮ್ ಕ ತಾಮ್ ದಿದ್ದಿ ಧೋಮ್ ಕ ತಾಮ್ ಪದ್ಯ ಮುಗ್ದಲ್ಲಿಗೆ ಚಂಡೆಯಲ್ಲಿ ಬಿಡ್ತಿಗೆ ನುಡಿಸ್ತಾರೆ ಆವಾಗ ಚಂಡೆಗೆ ಮದ್ದಳೆಯಲ್ಲಿ ಎಡ ಕೊಡಬೇಕು ಈಗ ಎಡ ಕೊಡುವುದಂದರೆ ಚೆಂಡೆ ಇರುವಾಗ ಮದ್ದಳೆಯ ಸಾಹಿತ್ಯ ಬಿಡ್ತಿಗೆ ಸಾಹಿತ್ಯ ಬೇರೆ ಆಗ್ತದೆ ಆ ಬಿಡ್ತಿಗೆ ಸಾಹಿತ್ಯ ನಾನು ಕೈಯಲ್ಲಿ ತಾಳ ಹಾಕಿ ಹೇಳ್ತೇನೆ ಧೋಮ್ ದಿದ್ ದಿ ಧೋಮ್ ದಿದ್ ದಿ ಧೋಮ್ ದಿದ್ ದಿ ಧೋಮ್ ದಿದ್ ದಿ ಧೋಮ್ ದಿ ಧೋಮ್ ದಿದ್ದಿ ಧೋಮ್ ದಿ ಧೋಮ್ ದಿದ್ದಿ ಧೋಮ್ ದಿ ಧೋಮ್ ದಿದ್ದಿ ಧೋಮ್ ದಿ ಧೋಮ್ ದಿದ್ ಧೋಮ್ ದಿ 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 ಧೋಮ್ ಕ ತಾಮ್ ದಿದಿ ಧೋಮ್ ಕ ಈಗ ಇಲ್ಲಿ ಚಂಡೆ ಚಂಡೆ ಅವರು ಯಾವ ಸಾಹಿತ್ಯ ನುಡಿಸ್ತಾರೆ ಅದರ ಮೇಲೆ ಇದು ಇದ್ರ ಹೆಚ್ಚು ಕಡಿಮೆ ಈ ಈ ಸಾಹಿತ್ಯ ಹೆಚ್ಚು ಆಗ್ಬೋದು ಜಾಸ್ತಿಯೂ ಆಗ ಕಡಿಮೆಯೂ ಆಗ್ಬೋದು ಅದರಿಂದಾಗಿ ಚಂಡೆಯ ಚಂಡೆಯನ್ನು ಗಮನ ಇಟ್ಕೊಂಡು ಈ ಬಿಡ್ತಿಗೆಯಲ್ಲಿ ಈ ಬಿಡ್ತಿಗೆ ಬಿಡ್ತಿಗೆಯನ್ನು ನುಡಿಸುವಂಥದ್ದು